ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ 7ನೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಬ್ಯಾಟರಾಯನ್ಪುರ ಕ್ಷೇತ್ರದ ರಂಗಸ್ವಾಮಿ ಕ್ಯಾಂಪ್ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ, ಪೆನ್ಸಿಲ್, ಪೆನ್ನು, ಇನ್ನಿತರ ಲೇಖನ ಪರಿಕರಗಳ ವಿತರಣೆ, ದೇವನಹಳ್ಳಿಯಲ್ಲಿ ವೃದ್ಧಾಶ್ರಮಕ್ಕೆ ಅನ್ನದಾನದ ನೆರವು, ನೆಲಮಂಗಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಲೇಜರ್ ಮತ್ತು ಯೂನಿಫಾರ್ಮ್ ವಿತರಣೆ ಮುಂತಾದ ನೆರವು ಕಾರ್ಯಗಳ ಮೂಲಕ ಟ್ರಸ್ಟ್ನ 7ನೇ ವಾರ್ಷಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕುರಿತು ಟ್ರಸ್ಟ್ನ ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಎನ್ ನರಸಿಂಹಮೂರ್ತಿರವರು ಮಾತನಾಡಿ, ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ 7ನೇ ವಾರ್ಷಿಕೋತ್ಸವ ಮತ್ತು ನನ್ನ ಜನ್ಮದಿನವನ್ನು ವಿವಿಧ ಸೇವಾ ಕಾರ್ಯಗಳ ಮೂಲಕ ಆಚರಿಸಲಾಗ್ತಾ ಇದೆ. ಟ್ರಸ್ಟ್ನ ಆರಂಭಿಕ ದಿನಗಳಿಂದಲೂ ಇದೇ ರೀತಿಯಲ್ಲಿ ನೆರವು ಕಾರ್ಯಗಳ ಮೂಲಕ ವಾರ್ಷಿಕೋತ್ಸವ ಆಚರಿಸಿಕೊಂಡು ಬರಲಾಗ್ತಾ ಇದೆ ಎಂದರು. ಸರ್ಕಾರಿ ಶಾಲೆಯ ಮಕ್ಕಳು ನಿಶ್ಚಿತ ಗುರಿ ಇಟ್ಟುಕೊಂಡು ವ್ಯಾಸಂಗ ಮಾಡಬೇಕು. ಉತ್ತಮ ಕಲಿಕೆಯಿಂದ ನೀವು ವೈದ್ಯರು, ಇಂಜಿನಿಯರ್, ಲಾಯರ್, ವಿಜ್ಞಾನಿ, ಉದ್ಯಮಿ ಹೀಗೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಬಹುದಾದ ಸದಾವಕಾಶವಿದೆ. ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿರೋ ಹಲವರು ಮಹೋನ್ನತ ಹುದ್ದೆಗಳನ್ನು ಅಲಂಕರಿಸಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಾನೂ ಸಹ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಸರ್ಕಾರಿ ಶಾಲೆಗಳ ಏಳಿಗೆಯ ಬಗ್ಗೆ ನನಗೆ ಒಂದು ರೀತಿಯ ತುಡಿತವಿದೆ. ಸರ್ಕಾರಿ ಶಾಲಾ ಮಕ್ಕಳು ಯಾವುದೇ ರೀತಿಯ ಕೀಳಿರಿಮೆ ಮನೋಭಾವ ಬೆಳೆಸಿಕೊಳ್ಳದೆ ಉನ್ನತ ಗುರಿ ಇಟ್ಟುಕೊಂಡು ವ್ಯಾಸಂಗ ಮಾಡಿ ಉನ್ನತ ಸ್ಥಾನಕ್ಕೆ ಏರಬೇಕು. ಆದರೆ ತಾನೋದಿದ ಸರ್ಕಾರಿ ಶಾಲೆಯನ್ನು ಮರೆಯದೆ ಸ್ಮರಿಸಬೇಕು. ಅದರ ಏಳಿಗೆಗಾಗಿ ಅಳಿಲು ಸೇವೆ ಮಾಡಬೇಕೆಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಟೆಲಿಕಾಂ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ನಿರ್ದೇಶಕರಾದ ಶ್ರೀಮತಿ ಜಯಮ್ಮರವರು, ಮಾನ್ಯ ಸತ್ಯಮೂರ್ತಿರವರು, ಸಾಹಿತಿಗಳು, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಾಯಶ್ರೀ, ಕಾನೂನು ಸಲಹೆಗಾರ ಶ್ರೀ ಮಂಜುನಾಥ್ರವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಆನಂದ್, ಶ್ರೀ ಮುನಿರಾಜು, ಶ್ರೀನಿವಾಸ್, ವೆಂಕಟೇಶ್, ಟ್ರಸ್ಟ್ನ ಮೈಸೂರು ಶಾಖೆಯ MD ವಸಂತ್, ಹಸಿರೇ ಹುಸಿರು ಟ್ರಸ್ಟ್ನ ಸಂಸ್ಥಾಪಕ ಮಾನ್ಯ ಶ್ರೀನಿವಾಸ್ರವರು, ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಸೇರಿದಂತೆ ಇನ್ನಿತರ ಗಣ್ಯರಿದ್ದು ಸನ್ಮಾನ್ಯ ನರಸಿಂಹಮೂರ್ತಿರವರಿಗೆ ಜನ್ಮದಿನದ ಶುಭ ಕೋರಿದರು. ಮೇಡಮ್, ನಮ್ಮ ಸ್ನೇಹ ಲೋಕ ಮೇಡಮ್, ಎಲ್ಲ ಜೊತೆ ಇರ್ಬೇಕು ನಾವು. ಫಾಸ್ಟ್ ಫಾಸ್ಟ್ ಬರ್ರಿ ಋತುದುರಪ್ಪ ಮಗನ, ನೀನು ಕೊಡಮ್ ಚಾಕ್ಲೇಟ್ ಒಂಚೂರು ಸ್ಪೀಡ್ ಮಾಡಿ ಮಕ್ಕಳ. ಮೇಡಮ್ ಸ್ವಲ್ಪ ಸ್ಪೀಡ್ ಕೊಡಿ. ನಿಮ್ಮ ಗುರುಗಳು ನಿಮಗೆ ಪಾಠ ಮಾಡಿದ್ಮೇಲೆ ನೀವು ಚೆನ್ನಾಗಿ ಓದಿ ಎಲ್ಲಾನು ಆಗ್ತೀರ. ಆದ್ರೆ ಗುರುಗಳಾಗ್ಬೇಕು ಅಂತ ಯಾರು ಇಷ್ಟಪಡ್ತೀರ? ಟೀಚರ್ ಆಗ್ಬೇಕು ಅಂತ ಯಾರು ಇಷ್ಟಪಡ್ತೀರ? ಹೌದಾ, ಸರಿ, ಸಂತೋಷ. ಹಾಗಾಗಿ ನೀವು ಮಕ್ಕಳ ಚೆನ್ನಾಗಿ ಓದ್ಬೇಕು. ಇವತ್ತು ಹೇಳ್ಬೇಕು ಅಂದ್ರೆ ಈ ಪ್ರೈವೇಟ್ ಸ್ಕೂಲಲ್ಲಿ ಓದಂತ ಮಕ್ಕಳುಗಳು ಜಾಸ್ತಿ ಸಾಮಾನ್ಯ ಆಫೀಸರ್ಗಳು ಆಗ್ತಾರೆ, ಇಲ್ಲ ಮಿನಿಸ್ಟರ್ಗಳು ಪಿ ಎ ಆಗ್ತಾರೆ. ಈ ಗೌರ್ಮೆಂಟ್ ಸ್ಕೂಲಲ್ಲಿ ಓದಂತ ಮಕ್ಕಳು MLA ಮಿನಿಸ್ಟರ್ಗಳು ಆಗ್ತಾರೆ. ಅವ್ರ ಕೈ ಕೆಳಗಡೆ ಪ್ರೈವೇಟ್ ಅಲ್ಲಿ ಓದಂತ ಕೆಲಸ ಕೆಳಗಡೆ ಕೆಲಸ ಮಾಡ್ತಾರೆ. ಅವ್ರಿಗೂ ಈ ಗೌರ್ಮೆಂಟ್ ಓದೋದೇ ಒಂದು ಉನ್ನತ ಮಟ್ಟಕ್ಕೆ ಬಂದ್ಬಿಡ್ತಾರೆ.
ಇವತ್ತು ಐ ಎ ಎಸ್ ಇರ್ಬೋದು, ಐ ಪಿ ಎಸ್ ಇರ್ಬೋದು, ಕೆಲವು ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿದ್ರು ಕೂಡ ಆಗಿದ್ದಾರೆ. ಹಂಗಾಗಿ ನೀವೆಲ್ಲರೂ ಚೆನ್ನಾಗಿ ಓದಬೇಕು ಅಂತ ಹೇಳ್ತಾ, ಮತ್ತೆ ಈ ಶಾಲೆಗೆ ನನ್ನಿಂದ ಏನಾದರೂ ಸಹಾಯ ಬೇಕು ಅಂದರೆ ಖಂಡಿತ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಟೀಚರ್ಸು ನಿಮ್ಮದು ಮನೆಗೂ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಖರ್ಚಲ್ಲಿ 2 ಲಕ್ಷಕ್ಕೂ ಹೆಚ್ಚು ಗಿಡಗಳು ಇದ್ದಿದ್ದು, 1 ಲಕ್ಷ ಹೆಚ್ಚು ಮಕ್ಕಳಿಗೆ ಬುಕ್ಸ್ ಏನೇ ಮಾಡ್ತೀವಿ ಅಂದರೆ ಅಲ್ಲಿ ಹಿಂದೆ ಕಡೆ ಸಾರ್ ಶ್ರಮ ಇದೆ. ಇಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದಿದಾಗ ನೀವು ಕೂಡ ಸರಾಗ ಆಗ್ತೀರಾ. ಓದಿ ಮಕ್ಕ, ಬೇರೆ ಏನು ಕಡೆ ಗಮನ ಕೊಡೋಕೋಬೇಡಿ. ನಮಗೆ ಮೊದಲನೇ ಅವಕಾಶದಿಂದ ವಿದ್ಯಾಭ್ಯಾಸ, ಅದಾದ್ಮೇಲೆ ನಾವು ಏನು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ನೀವೆಷ್ಟು ಕಷ್ಟಪಟ್ಟು ಓದ್ತೀರ ನಿಮ್ಮ ಜೊತೆ ಸರ್ ಅವರೇ ಹೇಳಿದ್ದಾರೆ, ನಿಮ್ಮ ಜೊತೆ ಸರ್ ಇರ್ತಾರೆ, ನಾವು ಸದಾ ಇರ್ತೀವಿ. ಹೆಚ್ಚು ಹೆಚ್ಚು ಓದಿ, ಅತಿಯಾಗಿ ನಾವು ಯಾರು ಶಿಕ್ಷಕರ ಮಾತಾಗಿ ಓದ್ತೀರಾ, ಚೆನ್ನಾಗಿ ಮಾರ್ಕ್ ತಗೊಳ್ತೀರಾ, ಒಳ್ಳೆ ರಿಸಲ್ಟ್ ತಗೊಳ್ಳುವಾಗ ನಿಮಗೂ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಾ ಇರ್ತೀರಾ ಚೆನ್ನಾಗಿ. ಈ ಸಮಾಜದಲ್ಲಿ ಈಗ ಓದಿದ್ರೆ ಮಾತ್ರ ಬೆಳೆ, ಯಾಕಂದ್ರೆ ಪ್ರತಿಯೊಂದು ತಾಯಿ ತಂದೆ ಸಂಹಾರ ಮಾಡಿಕೆ ಇರ್ಬೋದು, ಆದ್ರೆ ನಿಮ್ಮಲ್ಲಿ ಕಲಿತಾ ಇರೋದು ಯಾವ್ದಂದ್ರೆ ಒಂದೇ ಒಂದು, ಓದಿದ್ರೆ ಮಾತ್ರ ಅದು ಕಲಿಯಕ್ಕಾಗಲ್ಲ ಯಾರು. ಚೆನ್ನಾಗಿ ಓದ್ಕೊಳ್ಳಿ, ಯಾಕಂದ್ರೆ ನನ್ನ ಅನುಭವ ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮಾಡ್ತಿರ್ತಾನೆ ನನ್ನ ಅನುಭವ ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ. 2,100 ರೂಪಾಯಿ ಏನು ಮೆಂಬರ್ಶಿಪ್ ಅಂತ ನಾವು ಕಲೆಕ್ಟ್ ಮಾಡ್ತೀವೋ, 1,000 ರೂಪಾಯಿನ ನಾವು ಬರೀ ವೆಲ್ಫೇರ್ ಫಂಡ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಆ 1,000 ರೂಪಾಯಿಲಿ ನಾವು ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಮನುಷ್ಯ ಹುಟ್ಟಿದ ಮೇಲೆ ಏನೇ ಸಂಪಾದನೆ ಮಾಡಿದ್ರು ಹೋಗೋದ್ ಏನು ತಗೊಂಡೋಗಲ್ಲ, ಎಲ್ಲ ಬಿಟ್ಟು ಹೋಗ್ಬೇಕು. ನಾವು ಏನ್ ಮಾಡ್ತೀವಿ ಅದೇ ಹೋಗ್ಬೇಕು, ನಾವೊಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು, ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಹೋದಂತ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ಏನು ಹಾಸ್ಪಿಟಲೈಸ್ ಏನ್ ಆಗಿರ್ತಾರೋ ಅವ್ರಿಗೆ ನಮ್ಗೆ ನಾಟನೇ ಇಲ್ಲ ಅಂತ ಅಂದಾಗ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು, ವಯಸ್ಸಾದಲ್ಲಿ ಸಪೋರ್ಟ್ ಮಾಡಬೇಕು. ಮತ್ತೆ ಜೊತೆಗೆ ಸುಮಾರು ಒಂದು 100-150 ಕಿಲೋಮೀಟರ್ ದೂರ ಅಂದ್ರೆ ಪರವಾಗಿಲ್ಲ, ಸುಮಾರು ಒಂದು 500-500 ಎಕರೆ ನಮ್ಗೇನಾದ್ರು ಸಿಕ್ಕಿದಂತ ಪಕ್ಷದಲ್ಲಿ ಬರೇ 5 ಲಕ್ಷಕ್ಕೆ ನಾವು ಸೈಟ್ಗಳನ್ನ ಮಾಡಿ ಹೈಟೆಕ್ ಆಗಿ ಎಲ್ಲ ವ್ಯಕ್ತಿಗಳನ್ನ ಮಾಡಬೇಕು ಅನ್ನೋ ಉದ್ದೇಶ ನಮಗಿದೆ. ಅದರಲ್ಲೇ ಒಂದು ಫ್ರೀ ಎಜುಕೇಶನ್ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಯಾಕೆಂದ್ರೆ ಇವತ್ತು ಯಾವ್ದೋ ಒಂದು ರಿಯಲ್ ಎಸ್ಟೇಟ್ ತಗೊಳ್ಳಿ, ಬೇರೆ ಯಾವ್ದಾದ್ರು ತಗೊಂಡ್ರೆ ಲಾಭ ಬಂದ್ರೆ ಅವ್ರ ಹೆಂಡಿ ಮಕ್ಕಳೇ ಉದ್ದಾರ ಆಗ್ಲಿ, ಅಥವಾ ನಾನು ಆಸ್ತಿ ಮಾಡ್ಬೇಕು, ನಾನು ಬಿಲ್ಡಿಂಗ್ ಮಾಡ್ಬೇಕು, ನಾನು ಅಪಾರ್ಟ್ಮೆಂಟ್ಸ್ ಮಾಡ್ಬೇಕು ಅಂತ ಆಸೆ ಇರುತ್ತೆ, ನಮ್ಗೆ ಯಾವ ಆಸೆ ಇಲ್ಲ. ಆದ್ರೆ ಏನೇ ಲಾಭ ಬಂದ್ರು ನಾವು ತಗೊಳಕ್ಕಾಗಲ್ಲ. ಇದು ಫಸ್ಟ್ 1 ರೂಪಾಯಿ ತಗೊಬೇಕು ಅಂದ್ರೆ ಒಂದು ಯೋಜನೆ ಹಾಕ್ಬಿಟ್ಟು ನಾವು ತಗೋಬೇಕು. ಆದ್ರೆ ನಮ್ಮ ಸಂಸ್ಥೆ, ನಮ್ದು ಟ್ರಸ್ಟ್ ಏನಾದ್ರು ಲಾಭ ಮಾಡಿದ್ರೆ, ಲಾಭ ಮಾಡಿದಂತ ಪಕ್ಷದಲ್ಲಿ ನಾವು ಏನೋ ಒಂದು ಫ್ರೀ ಎಜುಕೇಶನ್ ಇರ್ಬೋದು ಅಥವಾ ಒಂದು ಹಾಸ್ಪಿಟಲ್ ಇರ್ಬೋದು, ಇಂಥನ್ನ ನಾವು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ನಾ ಇರ್ಲಿ ಇಲ್ಲದೆ ಹೋಗ್ಲಿ ನಮ್ಮ ಉದ್ದೇಶ ಅಂತೂ ಇದೇ ಇರುತ್ತೆ, ನಮ್ಮ ಮುಂದೆ ಬರುವಂತ ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಚೆನ್ನಾಗಿದ್ದಲ್ಲ ಕರೆಕ್ಟಾಗಿ ನಾವು ಬೇಸ ಹಾಕ್ಬಿಟ್ಟಾಗ ಅದು ಬೆಳೆಸ್ಕೊಂಡು ಹೋಗ್ತಾರೆ. ಆ ಉದ್ದೇಶ ನಾವು ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇಲ್ಲಿ ಭಯ ಬಿಡೋ ಅವಶ್ಯಕತೆ ಏನಿಲ್ಲ. ಎಷ್ಟೋ ಜನ ಬೇರೆ ತರ ಎಲ್ಲ ಗಾಳಿ ಮಾತುಗಳೆಲ್ಲ ಬರ್ತಾರೆ, ನಮ್ದು ಕಿವಿ ಬಿದ್ದಿದೆ, ಬ್ಲಾಕ್ ಮೇಲೂ ಮಾಡಿದ್ದಾರೆ. ನಾನು ಯಾರಕ್ಕೂ ಕೇರ್